ಐಪಿಎಸ್ ಅಧಿಕಾರಿ ಡಿ ರೂಪ ಹಾಗೂ ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಗಂಗರಾಜು ನಡುವಿನ ಆಡಿಯೋ ಸಂಭಾಷಣೆ ಇದೀಗ ವೈರಲ್ ಆಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮಾತಾಡೋದಕ್ಕೆ ನನ್ನೊಟ್ಟಿಗೆ ಆರ್ಟಿಎ ಕಾರ್ಯಕರ್ತ ಆಗಿರ್ತಕ್ಕಂತಹ ಗಂಗರಾಜು ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಸರಿ, ಈಗ ಈ ಒಂದು 35 ಸೆಕೆಂಡ್ನ ಒಂದು ಆಡಿಯೋ, ಜೊತೆಗೆ 25 ನಿಮಿಷದ ಒಂದು ಆಡಿಯೋ, ಎರಡು ಆಡಿಯೋ 25-35 ಸೆಕೆಂಡ್ನಲ್ಲಿ ಗಂಗರಾಜು ಪಿಂಪು ಮತ್ತೆ ಅವಳು ಪರ ಕೆಲಸವನ್ನು ಮಾಡೋದಕ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಯಾವಾಗ ನಡೆದ ಸಂಭಾಷಣೆ ಈ ಆಡಿಯೋ ಬಗ್ಗೆ? ಸರ್, ಒಂದು ಆಡಿಯೋ ಬಂದ್ಬಿಟ್ಟು ಒಂದು ವಾಯ್ಸು 30 ತಾರೀಕು ಕಾಲು ಬರುತ್ತೆ ಸರ್, ಒಂದು 12:45 ರೂಪ ನಂಬರಿಂದ ನಾನೇ ರೂಪ ಅಂತಲೇ ಪರಿಚಯ ಮಾಡ್ಕೊಂಡು ಮಾತಾಡ್ತಾರೆ. ಅದು 25 ನಿಮಿಷ ಮಾತಾಡ್ತಾರೆ ಸರ್. ಆ 25 ನಿಮಿಷದ ಸಾರಾಂಶ ಸಂಪೂರ್ಣವಾಗಿ ಆಡಿಯೋ ಸಂಪೂರ್ಣವಾಗಿ ಎಲ್ಲ ಇದೆ ಸರ್, ಅದನ್ನು ನೀವು ಕೇಳ್ಕೊಬೋದು. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಆಡಿಯೋ ಬಂದ್ಬಿಟ್ಟು 1 ತಾರೀಕು ಸರ್, 1 ತಾರೀಕು ಬರುತ್ತೆ. 1 ತಾರೀಕು ನಾನು ಮನೀಷ್ ಮದಿಗಿಲಿ ಅವರ ಕಚೇರಿಗೆ ಸರಿಯಾಗಿ ಆಯ್ತು, ಮನೀಷ್ ಮದಿಗಿಲಿ ಕಚೇರಿಗೆ ನಾನು ಯಾವುದೋ ದೂರು ಕೊಡೋಕ್ಕೆ ಅವರು ಪರ್ಮಿಷನ್ ತೊಗೊಂಡು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ನಾನು ಭೇಟಿ ಮಾಡ್ತೀನಿ ಸರ್. ಭೇಟಿ ಮಾಡಿದಾಗ ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ, ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಭೇಟಿ ಮಾಡಿ ಹೊರಡಬೇಕಾದ್ರೆ ಅವ್ರ ಕಾಲ್ ಬರುತ್ತೆ, ರೂಪ ಅವರಿಂದಲೇ ಕಾಲ್ ಬರುತ್ತೆ. ನಾನು ಆಗಲು ಮಹೇಶ್ ಮಂದಿರ್ಗೆ ತೋರಿಸಿ ಮೇಡಮ್ ಕಾಲ್ ಮಾಡ್ತಾ ಸೇವ್ ಮಾಡ್ಕೊಂಡಿದ್ದೆ ನಂಬರ್, ಅದಾದ್ಮೇಲೆ 2ನೇ ಕಾಲ್ ಸೇವ್ ಮಾಡ್ಕೊಂಡಿದ್ದೆ. ಅವಾಗ ನಾನು ಕೇಳಿದೆ ಸರ್ ಕಾಲ್ ಬರ್ತಾ ಇದೆ, ಸೀವ್ ಮಾಡಿ ಮಾತಾಡಿ ಅಂತ. ಅವರು ನಾನು ಮಾತಾಡಿದೆ ಅಲ್ಲೇ, ಅದೇ ಅವ್ರ ಚೇಂಬರಲ್ಲೇ ಕೂತ್ಕೊಂಡು ಮಾತಾಡಿದೆ. ಅವಾಗ ಆ ಧಮಕಿ ಕಾಲು ಆ ಥರ ಸರಿ, ಏನು ಧಮಕಿ ಮುಂದೆ ರೂಪ ಅವರು ನನ್ನ ವಿರುದ್ಧ ಧಮಕಿ ಹಾಕಿರೋದು, ನಾನು ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಮಾಡಿದ್ದೆ. ಈಗ ಅವರು ಒಬ್ಬರು IPS ಅಧಿಕಾರಿ, ಈಗ ಗಂಗರಾಜು ಅವ್ರಿಗೆ ಕಾಲ್ ಮಾಡಿ ಮಾತಾಡೋದಕ್ಕೆ ಏನು ಉದ್ದೇಶ ಅಂತ? ನೀವು ರೋಹಿಣಿ ಸಂಜೀವಿ ಪರ ಕಳೆದ ಬಾರಿ ಈ ತಾರಾಮಯ ಚಿತ್ರ ವಿಚಾರದಲ್ಲಿ ಸಾಥ್ ಕೊಟ್ಟಿದ್ರಿ, ನೀವು ಒಂದಷ್ಟು ಡಾಕ್ಯುಮೆಂಟ್ಸ್ ಹೆಚ್ಚು ಕೊಟ್ಟಿದ್ರಿ ಅನ್ನೋ ಒಂದು ಹೇಳಿಕೆ ಆಧಾರದ ಮೇಲೆ ಅವರು ನೀವು ಮಾಡಿದ ಕಾಲ್ ಮಾಡಿ. ಏಕೆಂದ್ರೆ ಆ ಒಂದು 25 ನಿಮಿಷದ ಆಡಿಯೋದಲ್ಲಿ ಅವರು ಬರೀ ಕ್ವಶನ್ಗಳೆಲ್ಲ ಬರೀ ರೋಹಿಣಿ ಸಿಂಧೂರಿ ವಿರುದ್ಧ ಮಾತಾಡ್ತಾರೆ, ಅವ್ರ ಬಗ್ಗೆನೇ ಮಾತಾಡ್ತಾರೆ, ಭೂ ಅಕ್ರಮದ ಬಗ್ಗೆನೇ ಮಾತಾಡ್ತಾರೆ, ಅದ್ಯಾಕೆ ಮಾಡಿದಿರಿ, ಇದ್ಯಾಕೆ ಮಾಡಿದಿರಿ, ಅದೇನಿದು ಇದೇನಿದು ಎಲ್ಲ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ಸುರಿಮಳೆ ಮಾಡ್ತಾರೆ. ಈಗೆಲ್ಲ ಮಾಡ್ತಾ ಇರೋದು ನೋಡ್ತಾ ಇದ್ರೆ ಅಲ್ಲಿಗೆ ಇವರು ನನಗೆ ಅನಿಸಿರೋ ಪ್ರಕಾರ, ಈಗ ನೋಡಿ, ಈಗ ಅವರು ಏಕವ್ಯಕ್ತಿ ವಿರುದ್ಧ ಹೋರಾಟ ಮಾಡ್ತಾರೆ, ಯಾರು ಸಿಂಧೂರಿ ವಿರುದ್ಧ ಮಾತ್ರ ಹೋರಾಟ ಮಾಡ್ತಾರೆ. ನಾನು ಸಿಂಧೂರಿ ಬರೀ ಸಾರಾಮಹೇಶ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ತಿಳ್ಕೊಬಾರ್ದು. ಯಾರು ನಾನು 100 ಪ್ರಕರಣಗಳಲ್ಲಿ 100 ಥರ ದೂರು ಕೊಟ್ಟಿದ್ದೀನಿ, 100 ವ್ಯಕ್ತಿಗಳ ವಿರುದ್ಧ ದೂರು ಹೋಗಿದ್ದೀನಿ. ಅಕ್ರಮದಲ್ಲಿ ಯಾರೇ ಭಾಗಿಯಾಗಿರ್ಬೋದು, ಯಾರು ಅಕ್ರಮ ಮಾಡ್ತಾ ಇದ್ರೆ ಅವ್ರ ವಿರುದ್ಧ ನನ್ನ ಹೋರಾಟ. ಹಾಗಾಗಿ ನಾನು EMA ಮಾತಾಡ್ತಾ ಇರೋದು ನೋಡಿದ್ರೆ ಒಂದು ಏಕವ್ಯಕ್ತಿ ಇವಾಗ ಯಾಕೆ ಈ ಭೂಅಕ್ರಮದ ವಿರುದ್ಧ ಹೋರಾಟ, ಯಾಕೆ ಇವರನ್ನು ಸಹ ಹೇಳಬಾರ್ದು, ಇವ್ರು ಯಾಕೆ ಅದು ಧ್ವನಿ ಎತ್ತಬಾರ್ದಾದರೆ? ನಾನು ಸರ್ಕಾರ ಆಸ್ತಿ ಉಳಿಸಬೇಕು, ಸರ್ಕಾರದ ಪರವಾಗಿ ನಾನು ಕೆಲಸ ಮಾಡಬೇಕು. ಅಕ್ರಮ ಮಾಡಿದರೆ ತನಿಖೆಗೆ ಆದಷ್ಟು EMAನ ಈಗ ಏನನ್ನೇ ಹೋಗಿ ದೂರು ಕೊಟ್ಟಿದ್ರಲ್ಲ CS ಅವರಿಗೆ, ಈ ಭೂ ಅಕ್ರಮದ ಬಗ್ಗೆ ನಾವು ದೂರು ಯಾಕೆ ಕೊಡಬಾರ್ದು ಅಂತ. ಸರ್, ಈಗ ಏನಿದೆ ಈಗ ಇಬ್ಬರು ನಡುವೆ ಕಿತ್ತಾಟ ಏನಿದೆ ಅದ್ರ ಮಧ್ಯದಲ್ಲಿ ನಿಮ್ಮನ್ನ ಹೇಳ್ತಾರೆ? ಅವ್ರ ಇಂಟರ್ನಲ್ಲೇ ಏನೇನು ಕಿತ್ತಾಟ ಇದೆ ಅದು ವೈಯಕ್ತಿಕ ಸರ್, ನನ್ನನ್ನು ಯಾಕೆ ಇಲ್ಲಿ ಮಧ್ಯಕ್ಕೆ ತಗೊಂಡಿದ್ದಾರೆ ಅವರು? ನಾನೇನು ಮಾಡಿದ್ದೀನಿ? ನಾನು ರೂಪಾಗೇನ ಕಾಲ್ ಮಾಡಿದ್ದೀನಿ ಯಾವತ್ತಾರು? ರೂಪ ಅವ್ರ ವಿರುದ್ಧ ಏನಾದ್ರು ಮಾತಾಡಿದ್ದೀನಿ ಯಾವತ್ತಾರು? ನನಗೆ ಅವರೇ ಕಾಲ್ ಮಾಡಿ 25 ನಿಮಿಷ ಮಾತಾಡ್ತಾರೆ, 25 ನಿಮಿಷ ಮಾತಾಡಿದ್ರೆ ನಾನು ಎಲ್ಲ ಸಂಬಂಧಿಸಿದ ಉತ್ತರ ಕೊಡ್ತೀನಿ, ಮಾತಾಡ್ತೀನಿ, ಸಂಬಂಧವಾಗ ಅವರು ಖುಷಿಯಾಗ್ತಾರೆ, ಕೊನೆಗೆ ನನ್ನನ್ನು ಅಭಿನಂದಿಸ್ತಾರೆ. ಅದಾದ ನೆಕ್ಸ್ಟ್ ಡೇನೇ ನನಗೆ ಈ ಥರ ಧಮಕಿ ಕಾಲ್ ಮಾಡ್ತಾರೆ, ನಾನೇನು ಮಾಡಲಿ? ಇದೆ ಜೀವ ಭಯ ಇದೆ. ನಾನು ಆಲ್ರೆಡಿ ನಾನು ಪೊಲೀಸ್ ಸ್ಟೇಷನ್ ಕಮಿಷನರಿಗೆ ದೂರು ಕೊಟ್ಟಿದ್ದೀನಿ, ಸರ್ಕಾರಕ್ಕೂ ದೂರು ಕೊಟ್ಟಿದ್ದೀನಿ, ಮತ್ತು DG & IG ಪತ್ರ ಬರೆದಿದ್ದೀನಿ. ನನಗೆ ಯಾವ ಭದ್ರತೆನೂ ಇಲ್ಲ, ಏನಿಲ್ಲ. ನನ್ನ ಪೊಲೀಸ್ ನನ್ನ ಮನೆ ಹತ್ರ ಪೊಲೀಸ್ ಕುವೆಂಪು ನಗರ ಪೊಲೀಸ್ ಸ್ಟೇಷನಿಂದ ಬಂದು ಸಹಿ ಮಾಡ್ತಾರೆ, ಒಂದು ಹಾಗಾಗಿ ಬಂದು ವಿಸಿಟ್ ಮಾಡಿ ಓಪನ್ ಆಗಿದೆ. ಬಟ್ ನಾನು ಈಗ ಬಂದಿದ್ದೀನಿ, ಹೊರಗಡೆ ಬಂದಾಗ ನನಗೇನು ಬಂದಿದೆ? ನೀವು ಸಾರ ವಿಚಾರದಲ್ಲಿ ಹೋರಾಟವನ್ನು ಮಾಡಿದ್ರಿ, ಜೊತೆಗೆ ರೋಹಿಣಿ ಸಿಂಧೂರಿ ಅವರು ಕೂಡ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಈ ಏನು ಆದೇಶವನ್ನು ಮಾಡಿದ್ರು. ಈಗ ಒಂದು ಆಡಿಯೋ ಒಂದು ಫೋಟೋ ರಿಲೀಸ್ ಆಗುತ್ತೆ, ಮಣಿವಣ್ಣನ್ ಮತ್ತೆ ರೋಹಿಣಿ ಸಿಂಧೂರಿ ಮತ್ತೆ ಸಾರಾಮಹೇಶ್ರು ಸಂಧಾನಕ್ಕೆ ಹೋಗಿದ್ರು ರೋಹಿಣಿ ಸಿಂಧೂರಿ ಅಂತ. ಹಾಗಾದ್ರೆ ನಿಮ್ಮ ಹೋರಾಟ ಮುಂದಿನ ಯಾರೇ ಸಂಧಾನ ಎಲ್ಲೇ ಮಾಡ್ಕೊಂಡ್ರು, ನಮ್ಮ ಸಂಧಾನ ನಮ್ಮ ಜೊತೆ ಯಾರು ಸಂಧಾನ? ನಾನು ಅಕ್ರಮ ಮಾಡಿದ್ರೆ ಅದರ ವಿರುದ್ಧ ಹೋರಾಟ, ಹೋರಾಟ ನನ್ನ ಕೊನೆವರೆಗೂ, ನನ್ನ ಉಸಿರಿನವರೆಗೂ ನಾನು ಹೋರಾಟ ಮಾಡ್ತೀನಿ. ರೋಹಿಣಿ ಸಿಂಧೂರಿ ಸಂಧಾನ ಮಾಡ್ಕೊಂಡ್ರೆ, ರೂಪ ಸಂಧಾನ ಮಾಡ್ಕೊಂಡ್ರೆ, ಸಾರಾಮಯ ಸಂಧಾನ ಮಾಡ್ಕೊಂಡ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಬಟ್ ನನ್ನ ಹೋರಾಟ ಅಕ್ರಮ ಯಾರು ಮಾಡಿದ್ರೆ ಅವ್ರ ವಿರುದ್ಧ ಭೂಗಳ ವಿರುದ್ಧನೇ ಹೋರಾಟ, ಯಾವತ್ತಿನೂ ಹೋರಾಟ, ನಿತ್ಯ ನಿರಂತರವಾಗಿ ಹೋರಾಟ. ಈ ಪ್ರಕರಣ ಸಂಬಂಧಪಟ್ಟಂತೆ ರೋಹಿಣಿ ಸಿಂಧೂರಿ ಅವರು ಇಲ್ಲ, ಅವರು ನಿನ್ನೆ ಮಾತಾಡಿದ್ರು, ನಿನ್ನೆ ಅಲ್ಲ ಮೊನ್ನೆನೋ ಮಾತಾಡಿದ್ರು. ನಾನು ಹೇಳಿದ್ದೆ ಅದು ನಡೆದಿದೆ ಘಟನೆ ಅಂತಂದರೆ, ಅವತ್ತು ಘಟನೆ ನಡೆದಾಗ ಒಂದ್ಸರಿ ಕಾಲ್ ಮಾಡಿದೆ, ಬಟ್ ಕಾಲ್ ಮಿಸ್ಸಿಲ್ಲ. ಆಮೇಲೆ ಮಾಡಿದ್ದು ಹೇಳಿದ್ದೀನಿ, ವಿಷಯ ಹೇಳಿದ್ದೀನಿ, ಅವ್ರಿಗೂ ಹೇಳಿದೆ. ಬಟ್ ನಾನು ಪದೇ ಪದೇ ಅವರಿಗೆ ನಾನು ಕಾಲ್ ಮಾಡಲಿಕ್ಕೆ
ಏನು ಅವಶ್ಯಕತೆ ಇಲ್ಲ, ಅವರು ಮುಜರಾಯ ಇಲಾಖೆ ಎಲ್ಲ ಇದಾರೆ. ನಾನು ಒಂದು ಎರಡು ಮೂರು ಕೇಸ್ ಹೆಸರಿಷ್ಟು ಸಾಮಾಜಿಕ ಕಾರ್ಯಕರ್ತ ಗಂಗರಾಜ್ ಮಾತು. ಕ್ಯಾಮ್ರಾಮನ್ ಹರೀಶ್ ಜೊತೆ ಸುರೇಶ್ ಬಿ ಪವರ್ ಟಿವಿ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.